ಪ್ರಥಮ ಪಿ ಯು ಸಿ ಕನ್ನಡ ತರಗತಿಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಕಾವ್ಯಭಾಗ ಎರಡು ವಚನಗಳು ಇದರಲ್ಲಿ ಅಲ್ಲಮ ಪ್ರವೀಣ ವಚನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ಘಟಿವಾಳಯ್ಯ ಇವರ ವಚನ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ ಸೈಡಲ್ಲಿರುವ ಬೆಲ್ ಐಕನ್ ಬಟನನ್ನು ಒತ್ತಿ. ಯಾಕೆಂತೇಳಿದ್ರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಎಲ್ಲ ಕನ್ನಡ ತರಗತಿಯ ಕ್ಲಾಸ್ಗಳು ಮತ್ತು ಪ್ರಶ್ನೋತ್ತರಗಳು ನಿಮಗೆ ಸಿಗಲಿದೆ. ವಚನಕಾರ ಮತ್ತು ವಚನದ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳುವ. ವಚನಕಾರರು ಘಟಿವಾಳಯ್ಯ. ಇವನ ಕಾಲ ಸುಮಾರು 1160 ಅಂದರೆ 12ನೇ ಶತಮಾನ. ಈ 12ನೇ ಶತಮಾನದ ವಚನಕಾರ ಹಾಗೂ ಶರಣನಾಗಿದ್ದ. ಮುದ್ದಣ್ಣ ಇವನ ಪೂರ್ವನಾಮಧೇಯ. ಶಿವಾನುಭವ ಸಾರುವ ನರ್ತನವೇ ಇವನ ಕಾಯಕವಾಗಿತ್ತು. ಕಪಟಿಗಳು ಇವನ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯವಾಗಿತ್ತು. ಮದ್ದಳೆ ಬಾರಿಸುತ್ತಾ ನರ್ತಿಸುವಾಗಲೇ ಇವನು ತನ್ನ ಕೊನೆಯುಸಿರು ಹೇಳುತ್ತಾನೆ. ವಚನವನ್ನು ನಾವು ಗಮನಿಸಿದರೆ ಘಟಿವಾಳಯ್ಯನು ತನ್ನ ವಚನಗಳಲ್ಲಿ ಡಾಂಭಿಕ ಭಕ್ತರ ಅಂದರೆ ತೋರಿಕೆಗೆ ಕೇವಲ ಭಕ್ತರು ಯಾರಾಗಿರ್ತಾರೆ ಅಂತ ಡಾಂಭಿಕವಾದ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ. ವೇಷಧಾರಿಗಳೆಲ್ಲರೂ ಕೂಡ ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ, ಶರಣರ ಗುಂಪಿನಲ್ಲಿ ಅವರು ಸೇರಲಿಕ್ಕೆ ಕೂಡ ಅರ್ಹರಲ್ಲ ಅಂತೇಳಿ ಅವನು ಹೇಳ್ತಾನೆ. ಗುರು ಲಿಂಗ ಜಂಗಮ ಇದನ್ನು ತ್ರಿಗಿತಗಳು ಅಂತೇಳಿ ನಾವು ಹೇಳ್ತೇವೆ. ಅಂತ ಗುರುಲಿಂಗ ಜಂಗಮ ಕಲ್ಪನೆಗೆ ಒಂದು ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವನ ಧೈರ್ಯವನ್ನು ಹೊಗಳುವಂಥದ್ದು. ವಚನದ ಪೂರ್ವ ಪೀಠಿಕೆಯನ್ನು ನೋಡೋಣ ಬನ್ನಿ. ಉತ್ತಮರ ಸ್ನೇಹ ಹಿತವಾದು. ಒಳ್ಳೆಯವರ ಸ್ನೇಹ ನಮಗೆ ಒಳ್ಳೆಯದೇ ಆಗಿರುತ್ತದೆ. ಪರಸ್ಪರ ಸಂಬಂಧಗಳು ಅದು ದೇಹ ಸಂಬಂಧ ಆಗಿರಲಿ ಅಥವಾ ಸ್ನೇಹ ಸಂಬಂಧ ಆಗಿರಲಿ, ದ್ವೇಷ ಅಸೂಯೆ ಇಟ್ಟುಕೊಳ್ಳಬಾರದು. ಅದನ್ನು ಇಟ್ಟುಕೊಂಡು ಸಂಬಂಧಗಳನ್ನು ಉಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನೀತಿ ನಿಯಮಗಳನ್ನು ಹಾಕಿಕೊಂಡು ಬದುಕುವುದಕ್ಕಿಂತ ಮಧುರವಾದ ಬಾಂಧವ್ಯಗಳು ಮುಖ್ಯ. ನಡೆ ನುಡಿ, ನಡೆ ಅಂತಿದ್ರೆ ಬಿಹೇವಿಯರ್ ನಡತೆ, ನುಡಿ ಅಂತಿದ್ರೆ ಮಾತು, ಪ್ರಮಾಣಬದ್ಧವಾಗಿರಬೇಕು. ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು, ಆವಾಗ ಮಾತ್ರ ಅದು ನಿಜವಾದ ಜೀವನವಾಗಿರುತ್ತದೆ. ವಚನದ ಫಸ್ಟ್ ಪ್ಯಾರ ನೋಡಿಕೊಳ್ಳುವ. ಇರುವ ಕೈದಿಂಗೆ ದಯಧರ್ಮದ ಮೊನೆಯುಂಟೆ, ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ. ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಈ ಪ್ಯಾರದಲ್ಲಿ ಘಟಿವಾಲಯ್ಯರವರು ಡಾಂಭಿಕ ಭಕ್ತರ ನಡವಳಿಕೆ ವ್ಯರ್ಥ ಎನ್ನುತ್ತಾರೆ. ಭಕ್ತರ ವೇಷ ತೊಟ್ಟವರು ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಅಂಥವರು ಶಿವಶರಣರ ಸಮೂಹದಿಂದ ಹೊರಗಡೆ ಇರುತ್ತಾರೆ ಎಂಬ ಭಾವ ಮೊದಲ ಪರಿಚ್ಛೇದದಲ್ಲಿ ವ್ಯಕ್ತಪಡಿಸುತ್ತಾರೆ. ಇರಿಯುವ ಕೈದಿಂಗೆ, ಇರಿಯುವುದೆಂದರೆ ಕೊಲ್ಲುವುದು, ಕೈದು ಅಂದರೆ ಆಯುಧ, ಕೊಲ್ಲುವ ಆಯುಧಗಳಿಗೆ ದಯಧರ್ಮದ ಮೊನೆ ಉಂಟೆ ಅಂದರೆ ಅದಕ್ಕೆ ದಯದಾಕ್ಷಿಣೆ ಎನ್ನುವುದು ಇಲ್ಲ. ಕಾಲೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ. ಕಾಲೋರಗ ಅಂತ ಹೇಳಿದ್ರೆ ಸರ್ಪ ಸಂಕುಲಗಳಲ್ಲಿ ವಿಷಕಾರಿಯಾದ ಉರಗ ಅಂತ ಹೇಳಿದ್ರೆ ಸರ್ಪ, ಅದರ ದಾಡೆಯಲ್ಲಿ ಅಂದರೆ ದವಡೆಯಲ್ಲಿ ಕೋರೆ ಹಲ್ಲು, ಅಂತಹ ವಿಷಕಾರಿಯಾದ ಕಾಲೋರಗ ಎಂಬ ಹಾವಿನ ಹಲ್ಲಿನಲ್ಲಿ ಅಮೃತದ ಸುಧೆ ಉಂಟೆ. ಸುಧೆ ಅಂತ ಹೇಳಿದ್ರೆ ಹಾಲು, ಅಂದರೆ ಅಮೃತಕ್ಕೆ ಸಮಾನವಾದ, ಅಮೃತಕ್ಕೆ ಸದೃಶವಾದ ಹಾಲು ಇರಲು ಸಾಧ್ಯವೇ. ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಕೂಟ ಅಂದರೆ ಗುಂಪು, ಆ ಗುಂಪು ಕೂಡಿ ಅಂದರೆ ಗುಂಪು ಕಟ್ಟಿಕೊಂಡು ಸಮಯನೊಂದಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಅಜಾತನ ಬಲ್ಲರೆ, ಅಜಾತ ಅಂದರೆ ಶಿವ, ಅಂದರೆ ಗುಂಪು ಕಟ್ಟಿಕೊಂಡು ಸಮಯವನ್ನು ವ್ಯರ್ಥ ಮಾಡುವವರಿಗೆ ಆ ಶಿವನನ್ನು ಕಾಣಲಿಕ್ಕೆ ಕೂಡ ಸಾಧ್ಯವಿಲ್ಲ.
ಎನಗೆ ನಿಮ್ಮೊಳಗೆ ಇನ್ನೇ ತರ ಮಾತು ಹಾಗಾಗಿ ಎನಗೆ ಅಂದರೆ ನನಗೆ ನಿಮ್ಮೊಡನೆ ಅಂದರೆ ನಿಮ್ಮಂತಹ ಡಾಂಬಿಕಾ ಭಕ್ತರು ಅಂದರೆ ಇನ್ನೆಂತಹ ಅವರಲ್ಲಿ ಅಂದರೆ ವೇಷ ಕಟ್ಟಿಕೊಂಡು ಇರುವಂಥ ಆ ಭಕ್ತರಲ್ಲಿ ಅಂತ ಒಂದು ಡಾಂಬಿಕಾ ಭಕ್ತರಲ್ಲಿ ಇನ್ನೇ ತರ ಮಾತು ಅಂಥವರೊಡನೆ ನನಗೆ ಮಾತಾಡಲು ಇಷ್ಟವಿಲ್ಲ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಹಾಗಾಗಿ ಭಕ್ತರೆನ್ನುವಂಥ ವೇಷಧಾರಿಗಳು ವೇಷ ತೊಟ್ಟವರು ಭಕ್ತರೆನ್ನುವ ಮುಖವಾಡವನ್ನು ತೊಟ್ಟವರು ನಿಮ್ಮ ಕೂಟಕ್ಕೆ ಹೊರಗು ಅವರೆಲ್ಲರೂ ಕೂಡ ಶಿವಶರಣರ ಗುಂಪಿನಿಂದ ಹೊರಗಿರುತ್ತಾರೆ ಅವರನ್ನು ಶಿವಶರಣರ ಗುಂಪಿಗೆ ಸೇರ್ಲಿಕ್ಕೆ ಕೂಡ ಅವರು ಯೋಗ್ಯರಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂದರೆ ಘಟಿವಾಲಯರ ವಚನದ ಅಂಕಿತನಾಮವಾಗಿದೆ ಸೆಕೆಂಡ್ ಪ್ಯಾರ ನೋಡ್ಕೊಳ್ಳಿ ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ಕಟ್ಟಿನ ವೃತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಘಟಿವಾಲಯ್ಯನವರು ಈ ಮೇಲಿನ ವಚನದಲ್ಲಿ ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವ ಪೂಜೆ ವೃತ ತಪಸ್ಸು ಮುಂತಾದವುಗಳು ಕೂಡ ನಿರರ್ಥಕವೆಂದು ವಿಡಂಬಿಸಿದ್ದಾರೆ ತಪವೆಂಬುದು ಬಂಧನ ತಪ ಎಂದರೆ ತಪಸ್ಸು ಧ್ಯಾನ ಬಂಧನ ಅಂದರೆ ಕಟ್ಟಿ ಹಾಕು ಬಂಧಿಸುವುದು ನೇಮ ಅಂತಿದ್ರೆ ನಿಯಮ ವೃತಗಳು ತಗಹು ಅಂದರೆ ಕಟ್ಟುಪಾಡುಗಳು ಒಂದು ರೀತಿಯ ಬಂಧನವೇ ಅದು ಆಗಿದೆ ಶೀಲ ಅಂತಿದ್ರೆ ಚಾರಿತ್ರ್ಯ ನಡತೆ ಸೂತಕ ಅಂದರೆ ಮೈಲಿಗೆ ಜನನ ಮರಣದ ನಂತರ ಇಂತಿಷ್ಟು ದಿನ ನಾವು ಏನು ಆಚರಿಸುವ ಏನು ಮೈಲಿಗೆ ಅಂಥೇಳಿ ಅದನ್ನು ಹೇಳ್ತೇವೆ ಒಂದು ಕಟ್ಟಿನ ವೃತದ ಭಾಷೆ ಇಷ್ಟು ಕಟ್ಟುಪಾಡುಗಳು ವೃತದ ವಿಷಯಗಳು ಇಲ್ಲಿ ಘಟಿವಾಳಯ್ಯನವರು ಹೇಳ್ತಾರೆ ಭಕ್ತರಾದವರು ಒಂದು ಗುರಿ ಸಾಧಿಸಬೇಕಾದರೆ ಈ ಲೋಕದಲ್ಲಿ ಅಥವಾ ತನ್ನ ಇರುವಿಕೆಯಲ್ಲಿ ನಾನಾ ರೀತಿಯ ವೃತಗಳನ್ನು ಕಟ್ಟುಪಾಡುಗಳನ್ನು ಆಚರಿಸಬೇಕಾಗುತ್ತದೆ ಅದು ಬಹಳ ಮುಖ್ಯ ಪುರಾಣದಲ್ಲಿ ನೀವು ಕೇಳಿರ್ಬೋದು ತಿಳಿದಿರ್ಬೋದು ಋಷಿಮುನಿಗಳು ತಪಸ್ಸನ್ನು ಆಚರಿಸಿ ವೃತ ನಿಯಮಗಳನ್ನು ಪಾಲಿಸುತ್ತಾ ಇದ್ದ ಹಾಗೇನೆ ತಮ್ಮ ಚಾರಿತ್ರ್ಯಕ್ಕೆ ಧಕ್ಕೆ ಬರದಂತೆ ಕಾಪಾಡಿಕೊಳ್ಳುತ್ತಿದ್ರು ಕಟ್ಟಿನ ವೃತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ ಈ ರೀತಿಯ ಕಟ್ಟುಪಾಡುಗಳಿಗೆ ಒಳಗಾಗಿ ದೇವರನ್ನು ಒಲಿಸಿಕೊಳ್ಳುವ ತಪ ವೃತಗಳನ್ನು ಆಚರಿಸುವುದು ನಗೆ ಪಾಟಲಿಗೀಡಂತೆ ಎಂದು ಘಟಿವಾಳಯ್ಯನವರು ಅಭಿಪ್ರಾಯ ಪಡುತ್ತಾರೆ ಇಡೀ ಜಗತ್ತು ಇಂತಹ ನಗೆ ಪಾಟಲಿನ ಕೆಲಸದಲ್ಲಿ ನಿರತವಾಗಿದೆಯೇ ಹೊರತು ದೇವರನ್ನು ಅರಿಯುವ ಸರಿದಾರಿಯಲ್ಲಿ ನಡೆಯುತ್ತಿಲ್ಲವೆಂದು ಘಟಿವಾಳಯ್ಯನವರು ಈ ವಚನದ ಮೂಲಕ ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ನೆಕ್ಸ್ಟ್ ಪ್ಯಾರ ನೋಡ್ಕೊಳ್ಳಿ ಈ ಪ್ಯಾರದಲ್ಲಿ ಗುರು ಲಿಂಗ ಜಂಗಮ ಎನ್ನುವುದನ್ನು ನಾವು ಕಾಣಬಹುದು ಇದನ್ನು ತ್ರಿವಿಧಗಳು ಅಂತ ಹೇಳ್ತೇವೆ ಘಟಿವಾಳಯ್ಯನವರು ಇದಕ್ಕೆ ಒಂದು ಹೊಸ ಅರ್ಥವನ್ನು ಕೊಡ್ತಾರೆ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮನ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆ ಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಮಾನವನ ದೇಹ ಎನ್ನುವುದು ಅನೇಕ ಆಸೆ ಆಕಾಂಕ್ಷೆಗಳ ಆಗರವಾಗಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಅರಿಷಡ್ ವೈರಿಗಳನ್ನು ಮಾನವ ತನ್ನ ದೇಹದೊಳಗೆ ಇರಿಸಿಕೊಂಡಿರ್ತಾನೆ ಅಂತಹ ದೇಹ ತನುವ ಮರೆಯಬೇಕೆಂದು ಗುರುವ ತೋರಿ ಅಂದರೆ ಮನುಷ್ಯ ತನ್ನಲ್ಲಿರುವ ವ್ಯಾಮೋಹವನ್ನು ಮರೆಯಬೇಕಾದರೆ ಗುರುವನ್ನು ಕಾಣಬೇಕು ಆ ಗುರುವಿನ ಅವಶ್ಯಕತೆ ಎನ್ನುವುದು ಇಲ್ಲಿ ಇದೆ ಮನವ ಮರೆಯಬೇಕೆಂದು ಲಿಂಗವ ತೋರಿ ಮನ ಅಂತಿದ್ರೆ ಮನಸ್ಸು ಈ ಮನಸ್ಸು ಎನ್ನುವುದು ಚಂಚಲ ಅಂತಹ ಚಂಚಲವಾದ ಮನಸ್ಸನ್ನು ಏಕೋ ಧ್ಯಾನದಿಂದ ಕೇಂದ್ರೀಕರಿಸಬೇಕಾದರೆ ಲಿಂಗವ ತೋರಿ ಲಿಂಗವನ್ನು ಆ ಶಿವಲಿಂಗವನ್ನು ತೋರಬೇಕು ಆ ಶಿವಲಿಂಗದ ಧ್ಯಾನವನ್ನು ಮಾಡಬೇಕು ಆವಾಗ ಮಾತ್ರ ಈ ಮನಸ್ಸು
ಹೆಣ್ಣು ಹೊಣ್ಣು ಮಣ್ಣು ಎಂಬಂತ ಪಾಶಕ್ಕೆ ಸಿಲುಕದೆ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಧನವ ಮರೆಯಬೇಕೆಂದು ಜಂಗಮಮ ತೋರಿ. ಧನ ಅಂದ್ರೆ ಹಣ. ಹಣ ಎನ್ನುವುದು ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಅವಶ್ಯಕವಾಗಿರ್ತದೆ. ಆದರೆ ಅದರ ಬಗ್ಗೆ ಅತಿ ಆಸೆ ಇರಬಾರದು. ಅದನ್ನು ಮರೆಯಬೇಕಾದ್ರೆ ಜಂಗಮನ ತೋರಿಸಬೇಕು, ಜಂಗಮನನ್ನು ತೋರಿಸಬೇಕು. ಜಂಗಮ ಅಂತ ಹೇಳಿದ್ರೆ ಸನ್ಯಾಸಿ, ಶಿವಶರಣರು, ನಿಜವಾದ ಶಿವಶರಣರು. ಅವರಿಗೆ ಧನಮೋಹ ಎನ್ನುವುದು ಇರುವುದಿಲ್ಲ. ಹಾಗಾಗಿ ಅವರನ್ನು ತೋರಿಸಬೇಕು. ಜಂಗಮರ ಒಂದು ಸಹವಾಸವನ್ನು ನಾವು ಮಾಡಬೇಕು. ಆಗ ನಮಗೂ ಕೂಡ ಹಣದ ವ್ಯಾಮೋಹ ಎನ್ನುವುದು ದೂರ ಆಗುತ್ತದೆ. ಹಾಗಾಗಿ ಗುರು, ಲಿಂಗ, ಜಂಗಮ ಇವು ಮೂರಕ್ಕೂ ಗಟಿವಾಳಯ್ಯನವರು ಒಂದು ಹೊಸ ಆಯಾಮವನ್ನು, ಒಂದು ವಿಶೇಷವಾದ ಅರ್ಥವನ್ನು ಇಲ್ಲಿ ಕಲ್ಪಿಸಿದ್ದನ್ನು ನಾವು ಈ ವಚನದಲ್ಲಿ ಕಾಣಬಹುದು. ಅದಲ್ಲದೆ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ಇಲ್ಲ ಎಂದೇ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ, ಒಳ್ಳೆಯದನ್ನು ಮರೆತು ಕೆಟ್ಟದಕ್ಕೆ ಜಗಳವಾಡುವ ಈ ಭಾಷೆಹೀನರನ್ನು ಕಂಡು ನನಗೆ ನಾಚಿಕೆಯಾಯಿತು. ಅಂದರೆ ಭಾಷೆಹೀನರಂದರೆ ನುಡಿದಂತೆ ನಡೆಯದಿರುವ ಈ ಜನರನ್ನು ಕಂಡು ನನಗೆ ನಾಚಿಕೆ ಆಗುತ್ತದೆ. ಓ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲಿ ವಚನಕಾರರು ನಡೆ ನುಡಿ ಶುದ್ಧವಿಲ್ಲದ ಪೊಳ್ಳು ಜಂಗಮರನ್ನು ಈ ವಚನದಲ್ಲಿ ಖಂಡಿಸಿದ್ದಾರೆ. ಈ ವಚನದ ಪ್ರಶ್ನೋತ್ತರ ವಿಭಾಗ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಲಿಂಕ್ ಕೊಡಲಾಗಿದೆ. ಆ ಲಿಂಕನ್ನು ಪ್ರೆಸ್ ಮಾಡಿ ಪ್ರಶ್ನೋತ್ತರವನ್ನು ನೀವು ನೋಡಬಹುದು. ಹಾಗೆಯೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ಶುಭಮಸ್ತು.